ನಮಸ್ಕಾರ, ನಾನು ಶಶಿಕುಮಾರ್ ಎಸ್ ಕೆ, ನಿಮ್ಮ ಕನ್ನಡ ಶಿಕ್ಷಕ. ಇಲ್ಲ, ಪೋಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಸಾರ್ಥಕ ಬದುಕಿನ ಸಾಧಕನ ಬಗ್ಗೆ ನಾವು ನೋಡ್ತಾ ಹೋಗಿದ್ದು 8ನೇ ತರಗತಿಯಲ್ಲಿ. ಡಿ ವಿ ಗುಂಡಪ್ಪನವರು ಯಾವ ರೀತಿಯ ಒಂದು ಸ್ನೇಹವನ್ನ ಸಂಪಾದಿಸಿಕೊಂಡಿದ್ರು, ಯಾವ ರೀತಿಯ ಒಂದು ಬದುಕನ್ನ ಸಾಗಿಸ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತಾ ಇರ್ಬೇಕಾದ್ರೆ, ಒಮ್ಮೆ ಉತ್ಸವಕ್ಕೆ ಅಂದ್ರೆ ಸರ್ಕಾರದಿಂದ ಎಷ್ಟೇ ಹಣ ಬಂದರೂ ಅವರು ಉದಾಸೀನ ಮಾಡ್ತಾ ಇದ್ರು. ಅಂದ್ರೆ ಅದು ಸರ್ಕಾರದ ಸೊತ್ತು, ನಮ್ಗ್ಯಾಕೆ ಅನ್ನುವಂತ ಒಂದು ಧೀಮಂತಿಕೆಯ ಒಂದು ಪ್ರಜ್ಞಾವಂತ ವ್ಯಕ್ತಿ ಡಿ ವಿ ಗುಂಡಪ್ಪನವರು. ಈ ಡಿ ವಿ ಗುಂಡಪ್ಪನವರ ಒಂದು ಸಾಂಸಾರಿಕ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ನೆಕ್ಸ್ಟ್ ಮುಂದುವರಿಸ್ತಾ ಹೋಗ್ತೇವೆ. ನೋಡೋಣ. ಒಮ್ಮೆ ಏನಾಗಿದೆ, ಒಂದು ಉತ್ಸವ ಇದೆ. ಆ ಉತ್ಸವಕ್ಕೆ ಹೆಂಡತಿನ ಡಿ ವಿ ಗುಂಡಪ್ಪನವರು ಕೇಳ್ತಾರೆ, ನೀನು ಉತ್ಸವಕ್ಕೆ ಹೋಗುದಿಲ್ಲವೇ? ಅವರು ಇಲ್ಲ, ಯಾಕೆ? ಮಕ್ಕಳನ್ನ ಕಳಿಸಿದ್ದೀನಲ್ಲ. ಅದು ಸರಿ, ನೀನು ಹೋಗಬೇಕಷ್ಟೇ, ಅವರು ನಮಗೆ ಬಹಳ ಬೇಕಾದವರು, ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ಡಿ ವಿ ಗುಂಡಪ್ಪನವ್ರು ಕೇಳ್ತಾರೆ. ಆಗ ಮನೆ ಹೇಳ್ತೇನೆ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ನೋಡಿ, ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮನೇಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ, ಅದಕ್ಕೆ ನಾನು ಇದ್ದೀನಿ ಅಂತಂದ್ರು. ಆದ್ರೆ ಗುಂಡಪ್ಪ ನೋಡ್ತಾನೆ, ನಾನು ಇರ್ತೀನಿ, ನೀನು ಒಬ್ಬ. ಅವರ ಹೆಂಡತಿ ಏನೇನೋ ಸಬೂಬು ಹೇಳಿದ್ರು. ಸಬೂಬು ಅಂದ್ರೆ ಏನೋ ಜವಾಬ್ ಕಾರಣ, ನಾವು ಕಳ್ಳಾಟ ಅಂತೀವಲ್ಲ, ಆತರ ಆಡ್ತಿದ್ರು. ಡಿ ವಿ ಜಿ ಅದಕ್ಕೆ ಉತ್ತರ ಕೊಡುತ್ತಲೇ ಹೋದರು. ಹೆಂಡತಿ ಏನೇ ಹೇಳಿದ್ರು, ಗಂಡ ಅಂತ ಡಿ ವಿ ಗುಂಡಪ್ಪ ಕಲ್ಲು ಗುಂಡಪ್ಪ ಏ ಮಾಡ್ತು, ಉತ್ತರ ಕೊಡಕ್ ಸ್ಟಾರ್ಟ್ ಮಾಡ್ತಾ ಹೋದ್ರು. ನಿಜವಾದ ಕಾರಣ ಕಡೆಗೆ ವರ ಬರಲೇಬೇಕಾಯ್ತು. ಆ ಹೆಂಡತಿ ಯಾಕೆ ಉತ್ಸವಕ್ಕೆ ಹೋಗಿಲ್ಲ ಅನ್ನೋದನ್ನ ಸತ್ಯನ ಹೇಳಲೇಬೇಕಾದಂತ ಒಂದು ಪರಿಸ್ಥಿತಿಗೆ ತಂದಿಟ್ಕೊಂಡ್ಬಿಡ್ತಾರೆ. ಯಾರು? ಡಿ ವಿ ಗುಂಡಪ್ಪನವರು. ನಾನು ಹೇಳಬಾರದಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನೋಡಿ, ಹೆಂಡತಿ ಹೇಳುವಂಥದ್ದು, ನಾನು ಹೇಳಬಾರದು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ನೀವೇ ಬಾಯನ್ನ ಬಿಡಿಸ್ತದೆ. ಅಂತಕ್ಕೆ ನನ್ನ ಹತ್ತಿರ ಇರುವುದು ಒಂದೇ ಒಂದು ಸೀರೆ, ಇದೊಂದೇ ಸೀರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಆ ರೀತಿಯ ಬಡತನದ ಪರಿಸ್ಥಿತಿಯಲ್ಲೂ ಸಹ ಯಾವ ಸ್ನೇಹಿತನ ಬಳಿಯೂ, ಯಾರ ವ್ಯಕ್ತಿಯ ಬಳಿಯೂ ಅಥವಾ ಸರ್ಕಾರದ ಬಳಿಯೂ, ಸರ್ಕಾರದಿಂದ ಬಂದಂತಹ ಹಣಕ್ಕೂ ಸಹ ಕೈ ಚಾಚದಿರುವಂತಹ ಒಂದು ವ್ಯಕ್ತಿತ್ವವನ್ನ ನಾವಿವತ್ತು ಸ್ಮರಿಸಬೇಕಾಗಿದೆ. ನೋಡಿ, ನಾನು ಹೇಳಬಾರದು ಅಂತಿದ್ದೆ, ಆದ್ರೆ ಹೇಳ್ತಿದ್ದೀನಿ, ಇದು ಇರೋದು ಇದೊಂದೇ ಸೀರೆ. ಆದ್ರೂ ಸಹ ಈ ಸೀರೆ ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡ್ರೆ ಜನ ನಿಮ್ಮನ್ನು ಕುರಿತು ಹಾಡಿಕೊಳ್ಳುವುದಿಲ್ಲವೇ? ನೋಡಿ, ಹೆಂಡತಿಯಾದಂತವಳು ಗಂಡನ್ನ ಯಾವ ರೀತಿಯಲ್ಲಿ ಅವನ ಮಾನವನ್ನ, ಅವನ ಮರ್ಯಾದೆಯನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಿದ್ದಾಳೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹರ್ಕೊಂಡೋಗಿದೆ ನಿನ್ ಗಂಡ ಹಿಂಗ ಇಟ್ಕೊಂಡಿರೋದು ಅಂತ ಅನ್ಕೊಂಡ್ರೆ ಅವಾಗ ಯಾರ ಮಾನ ಮರುವುದು ಹೋಗುತ್ತೆ? ಗುಂಡಪ್ಪನವ್ರದ್ದು ಹೋಗುತ್ತೆ. ಅಥವಾ ಅವರ ಫ್ರೆಂಡ್ಸೇ, ಏ ಒಂದ್ ಸೀರೆ ಕೊಡ್ಸಕ್ಕಾಗಲ್ಲ ಅಂತ ಅಂದ್ರೆ ಏನಾಗುತ್ತೆ? ಅವ್ರ ಮಾನ ಮರುವುದು ಹೋಗುತ್ತೆ. ಈ ರೀತಿಯಾಗಿ ಏನಾಗಿದೆ ಅಂತಂದ್ರೆ, ಅವರು ಸ್ವಲ್ಪ ಸಿರಿಕ್ನಲ್ಲೇ ಹೇಳ್ತಿದ್ದಾರೆ, ಬಂಧುಗಳು ಮನೆಗೆ ಹೋಗಿ ಬರಬಹುದು, ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆ ಊನಬಾರದಂತೆ, ಊನ ಅಂದ್ರೆ ಕುಂದುಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ, ಅವ್ರ ಮನೆಗೆ ಹೋಗಿ ಬರಬಹುದು, ಅದ್ ನನ್ನ ಕರ್ತವ್ಯ ನಿಜ. ಅದೇ ರೀತಿ ನಿಮ್ಮ ಮರ್ಯಾದೆಗೆ, ನಿಮ್ಮ ಒಂದು ಘನತೆ ಗಾಂಭೀರ್ಯಕ್ಕೆ ಕುಂದು ಬಂದ್ರೆ, ಊನ ಬಂದ್ರೆ, ಅದು ಆತರ ಬರಬಾರ್ದು ಅಂತಂದ್ರೆ ನಾನು ಹಂಗ ನಡ್ಕೋಬೇಕಲ್ವೇ ಅಂತೇಳಿ ಹೇಳ್ತಾರೆ. ಆಗ ಡಿ ವಿ ಗುಂಡಪ್ಪನವರಿಗೆ ಅರ್ಥ ಆಗುತ್ತೆ. ನೋಡೋಣ, ಈ ರೀತಿ ಪರಿಸ್ಥಿತಿ ಇದೆ. ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವತ್ವ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಕನ್ನಡ ಸಾರಸ್ವತ್ವ ಲೋಕದ ಭೀಷ್ಮ ಅನ್ನುವಂತ ಒಂದು ಬಿರುದಿಗೂ ಸಹ ಪಾತ್ರರಾದ ಬಿರುದು ಅಂತಂದ್ರೆ ಆ ರೀತಿ ಕರಿತಾ ಇದ್ರು ಅವ್ರನ್ನ. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರು ಆಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು, ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಪ್ರಸಿದ್ಧ ಸಂಸ್ಥೆಯನ್ನ ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ? ನೋಡಿ, ಸಾಮಾಜಿಕ ಸಾರ್ವಜನಿಕ ಜೀವನಕ್ಕೆ ಅಂದ್ರೆ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಅಂದ್ರೆ ಚಿಂತನ ಮಂಥನ ಅಂದ್ರೆ ಒಂದು ರೀಕಾಲಿಂಗ್ ಅಂದ್ರೆ ಎಲ್ಲ ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ ಅನ್ನುವಂತ ಒಂದು ವಾದ ಮತ್ತೆ ಪ್ರತಿವಾದ ಇವುಗಳೆಲ್ಲ ಇದರಿಂದ ಒಡಮೂಡುದಿಲ್ಲ. ಆ ಎರಡು ನಡೀತಾ ಇದ್ರೆ ಚರ್ಚೆ, ಅವುಗಳು ಚರ್ಚೆಯಲ್ಲಿ ಹಾಕಿರ್ತಾರ. ಮಂಥನ ಅಂದ್ರೆ ಕಡೆಯುವಂಥದ್ದು. ಫಸ್ಟ್ ಗೆ ಮಜ್ಜಿಗೆಯನ್ನ ಮಾಡಿಬಿಟ್ಟು ಏನ್ ಮಾಡ್ತೀವಿ, ಬೆಣ್ಣೆಗೋಸ್ಕರ ಕಡುಗಲ್ಲಿ ಕಡಿತಾ ಇದ್ವು. ಆ ರೀತಿ ಕಡಿತಿದ್ವಲ್ಲ,
ಈಗ ಬೆಣ್ಣೆ ಬರ್ತಾ ಇತ್ತು ನೋಡಿ, ಅದು ಮಂಥನ ಅಂದ್ರೆ ಸಮುದ್ರ ಮಂಥನ. ಸಮುದ್ರ ಮಂಥನ ಅಂತಂದ್ರೆ ಏನ್ ಮಾಡ್ತಿದ್ರು, ಸಮುದ್ರವನ್ನ ಕಡಿಯುವಂಥದ್ದು. ಅದೇ ರೀತಿ ಸಾರ್ವಜನಿಕ ಜೀವನದಲ್ಲಿ ಇರುವಂತದ್ದನ್ನ ಅವ್ರ ಸಂಬಂಧಿಸಿರುವಂತಹ ಒಂದು ವಿಚಾರವನ್ನ ಮಾಡಿದ್ರು, ಕಡಿಯುವಂಥದ್ದು, ಮಂತ್ರವನ್ನು ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಅದಕ್ಕೋಸ್ಕರನೇ ಗೋಕಲೆ ಸಾರ್ವಜನಿಕ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಯಾರು? ಈ ಸಾಹಿತ್ಯ ಡಿ ವಿ ಗುಂಡಪ್ಪನವರು. ಅವರನ್ನ ಮಹಾ ಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದೀತೇನು? ಮಹಾವಾದಂತ ಧೀಮಂತ ವ್ಯಕ್ತಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ನಿಜವಾಗಲೂ ಕರೆಕ್ಟ್ ವರ್ಡು ಅಂತ ಅನಿಸುತ್ತೆ. ಅವರು ಬರೆದ ಕವಿತೆಗಳು ಅವರ ವ್ಯಕ್ತಿತ್ವವನ್ನ ಬಹಳ ಸೊಗಸಾಗಿ ವರ್ಣಿಸುತ್ತದೆ. ನೋಡಿ, ಅವರೇ ಬರೆದಿರುವಂತಹ ಒಂದು ಕವಿತೆಗಳು ತುಂಬಾ ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನ ವರ್ಣಿಸ್ತಾ ಹೋಗ್ತದೆ. ಇಲ್ಲಿ ಕವಿತೆಗಳನ್ನ ಬರೆಯುವಂತ ಯಾವುದೇ ಕವಿ ಇರ್ಬೋದು, ಆತನ ಮನಸ್ಸಿಗೆ ಹತ್ತಿರವಾಗಿರುವಂತದ್ದನ್ನ ಬರಿತಾ ಹೋಗ್ತಾನೆ. ನೋಡೋಣ. ವನ ಸುಮದೊಲ್ಲೆನ್ನ ಜೀವನವು ವಿಕಸಿಸುವಂತೆ. ನೋಡಿ, ವನಸುಮ ಅಂದ್ರೆ ಕಾಡಿನ ಹೂವಿನ ರೀತಿಯಲ್ಲಿ ನನ್ನ ಜೀವನ ವಿಕಸಿಸ್ತಾ ಇದೆ. ಮನವನನುಗೊಳಿಸುವ ಗುರುವೇ ಹೇ ದೇವ. ಮನವನ ಅನುಗೊಳಿಸು ಅಂದ್ರೆ ಸಂತುಷ್ಟಗೊಳಿಸು, ತಾಳ್ಮೆಯಿಂದ ಸಂಯಮದಿಂದ ನಡೆಸು. ಓ ಗುರುವೇ ಹೇ ದೇವ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ. ನೋಡಿ, ಕಾನನ ಅಂದ್ರೆ ಕಾಡು. ಕಾಡಿನಲ್ಲಿ ಮಲ್ಲಿಗೆಯ ಹೂವು ಯಾವ ತರ ಗಂಧವನ್ನ ಬೀಳ್ತಾ ಸುಮ್ಮನೆ ಇರುತ್ತೋ ನಿಂತಿರುತ್ತೋ, ಆ ರೀತಿ ನನ್ನ ಜೀವನ ಆಗಿದೆ. ಸೌರಭವ ಸೂಸಿನಲ್ಲಿ, ನೋಡಿ ಆ ಸೌರಭ, ಸೂರ್ಯನವರೆಗೂ ಸಹ ಮಲ್ಲಿಗೆಯ ಗಂಧ ಯಾವ ತರ ಮಾಡುತ್ತೋ ಚೆಲ್ಲುತ್ತೋ, ಆ ರೀತಿ ಚೆಲ್ಲಿ ನಲಿಯುತ್ತೋ, ಆ ರೀತಿಯಾಗಿದೆ ನನ್ನ ಜೀವನ ಅಂತೇಳಿ ಜೀವನಕ್ಕೆ ಹತ್ತಿರವಾಗುವ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ತಾನೆಲೆಯ ಪಿಂತಿರ್ದು ದೀನತೆಯ ಥೋರಿ, ಅಭಿಮಾನವನು ತೊರೆದು ಕೃತ ಕೃತ್ಯತೆಯ ಪಡೆವಂತೆ. ನೋಡಿ, ತಾನೆಲೆಯ ಪಿಂತಿರ್ದು, ತನ್ನ ನೆಲೆಯಲ್ಲೇ ಇದ್ದು ದೀನತೆಯ ತೋರಿ, ಯಾರಿಗೂ ಇಲ್ಲಪ್ಪ ನನ್ನ ಇಷ್ಟಯಪ್ಪ ಇರೋದು ಅನ್ನುವ ರೀತಿಯಲ್ಲಿ ಅಭಿಮಾನವನ್ನ ತೊರೆದು ತನ್ನ ನಾನು ಎಂಬುದನ್ನ ಬಿಟ್ಬಿಟ್ಟು ತನ್ನ ಪಾಡಿಗೆ ತಾನು ಇದೆ ಅಭಿಮಾನವನ್ನು ತೊರೆದು ಬಿಟ್ಟಾಕಿ ಕೃತ ಕೃತ್ಯತೆಯ ಪಡೆವಂತೆ, ಅದರ ಪಾಡಿಗೆ ಅದು ಇರುವಂತೆ. ಇಳೆಯಿಂದ ಮೊಳಕೆ ಹೊಗೆ ಬಂದ ತಮಟೆಗಳೆಲ್ಲ. ನೋಡಿ, ಇಳೆಯಿಂದ ಮೊಳಕೆ ಹೊಗೆ ಬಂದ, ಇಳೆ ಅಂದ್ರೆ ಭೂಮಿಯಿಂದ ಹೊಡೆದಂತ ಮೊಳಕೆಗಳು, ಹೊಗೆ ಬಂದ ತಮಟೆಗಳೆಲ್ಲ ಫಲ ಮಾಗುವಂದು ತುತ್ತೂರಿ ದನಿಗಿಲ್ಲ. ನೋಡಿ, ಯಾವುದೇ ಕಾರಣಗಳಲ್ಲಿ ಕಾಡಿನಲ್ಲಿ ಏನಾಗಿದೆ ಅಂದ್ರೆ, ಯಾವುದೇ ಗಿಡ ಮರ ಏನೇ ಬೆಳೆದ್ರು ಸಹ, ಅಥವಾ ಹೂ ಎಲ್ಲ ಹಣ್ಣು ಎಲ್ಲಾ ಬಿಟ್ರು ಸಹ, ಮಾಗಿರುವಂತ ಹಣ್ಣುಗಳನ್ನ ಬಿಟ್ಟರು, ಯಾವುದೇ ಕಾರಣಗಳಲ್ಲಿ ಏನಾಗಲ್ಲ, ಸಂಭ್ರಮವನ್ನು ಪಡುವವರು ಯಾರೇ ಇಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕನ್ನ ನೀಡುವಂತ ಸೂರ್ಯ ಚಂದ್ರರೂ ಸಹ ಸದ್ದನ್ನು ಮಾಡಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿಬೇಕು ನಿನ್ನ ತುಟಿಗಳನ್ನ, ಯಾಕೇಳು ಏನು ಮಾಡಿದ್ರೆ ಸುಮ್ಮನೆ ಇರ್ತಾ ಇದೀಯಾ ಅಂತೇಳಿ ತನ್ನ ಮಾವ ಸೋದರ ಮಾವ ಅಂತ ತಿಮ್ಮರನ್ನ ಕೂತ್ಬಿಟ್ಟಿರ್ತಾರೆ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ನೋಡಿ, ಬೆಟ್ಟದ ಅಡಿಯಲ್ಲಿ ಹುಲ್ಲನ್ನ ರೀತಿಯಲ್ಲಿ ಇರ್ಬೇಕು. ಮನೆಗೆ ಮಲ್ಲಿಗೆಯಾಗು ಅಂದ್ರೆ ಮಲ್ಲಿಗೆಯ ಮನಸ್ಸಿನ ರೀತಿ, ಮಲ್ಲಿಗೆ ಹೂ ಹೇಗೆ ಮೃದು ಇರುತ್ತೋ ಆ ರೀತಿ ಮನೆಯಲ್ಲಿ ನೀನಿರಬೇಕು. ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿ ಸುರಿ, ಕಲ್ಲಾಗಬೇಕು ಎಷ್ಟೇ ಕಷ್ಟ ಬಂದ್ರೂ, ಯಾವ ರೀತಿ ಕಲ್ಲು ತಡ್ಕೊಳುತ್ತೋ, ಎಷ್ಟೇ ಮಳೆ ಬಂದ್ರು ಕಲ್ಲು ಏನ್ ಮಾಡುತ್ತೆ ತಡ್ಕೊಳುತ್ತಲ್ಲ, ಅದೇ ರೀತಿ ಮನಸ್ಸನ್ನ ಕಲ್ಲನ್ನಾಗಿ ಮಾಡ್ಕೋ ಎಷ್ಟೇ ಕಷ್ಟ ಬಂದ್ರೂ ಸಹ. ಬೆಲ್ಲ ಸಕ್ಕರೆ ಹಾಗೂ ದೀನರಿಗೆ ದುರ್ಬಲರಿಗೆ ಸಹಾಯವನ್ನ ಮಾಡುವಂತ ನಾವು ಅಂದ್ರೆ, ಬೆಲ್ಲ ಸಕ್ಕರೆ ಪ್ರೀತಿ ವಿಶ್ವಾಸವನ್ನು ತೋರಿಸು, ಸಹಾಯವನ್ನ ಮಾಡು, ಆ ರೀತಿಯಾಗಿ ನೀನು ಬದುಕು, ಎಲ್ಲರೊಳಗೂ ಒಂದಾಗು ಮಂಕುತಿಮ್ಮ. ನೋಡಿ, ಎಲ್ಲರ ಜೊತೆಗೆ ನೀನು ಬದುಕಬೇಕು ಅಂತೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ಉತ್ತಮವಾಗಿ ಹೇಳ್ತಾರೆ. ನೋಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ಇದನ್ನ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಅವರು ಸಾರ್ಥಕ ಬದುಕಿನ ಸಾಧಕರ ಒಂದು ಸಾಹಿತ್ಯ ರತ್ನ ಸಂಪುಟದಿಂದ ಆರಿಸಿಕೊಂಡಿರುವಂತದ್ದು ಸಾರ್ಥಕ ಬದುಕಿನ ಸಾಧಕರು. ಹಾಗಾಗಿ ಇವರು ನಿಜವಾದ ಸಾಧಕರು, ಅವರ ಒಂದು ವಿಚಾರಧಾರೆಗಳನ್ನ ನಾವು ಅನುಸರಿಸೋಣ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠ ತೊಗೊಂಡಿದ್ದೀನಿ, ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.